ನಿಮ್ಮ ಲೈಫಿನ ಜಾಕ್ ಪಾಟ್ ಮೂಮೆಂಟ್ ಅಂದ್ರೆ ಏನು? ನನ್ನ ಲೈಫಿನ ಜಾಕ್ ಪಾಟ್ ಮೂಮೆಂಟ್ ಪ್ರಾಬ್ಲಿ ನನ್ನ ಮದ್ವೆ ಮೂಮೆಂಟ್. ನಾನ್ ಇಷ್ಟಪಟ್ಟಿದ ಹುಡುಗನ್ನ ನಮಗ್ ಹೇಗ್ ಬೇಕೋ ತಂದೆ ತಾಯಿನ ಒಪ್ಸಿ ನಾವು ಮದ್ವೆ ಆಗಿದ್ದು ನನ್ನ ಜಾಕ್ ಪಾಟ್ ಮೂಮೆಂಟ್. ಸೂಪರ್ ಮ್ಯಾನ್, ನೀವಿಬ್ರು ಖುಷಿ ಖುಷಿಯಾಗಿರೋದು ಐ ತಿಂಕ್ ನಾವು ರಿಯಲ್ ಲೈಫ್ ಅಲ್ಲೂ ನೋಡಿದೀವಿ, ಸೋಷಿಯಲ್ ಮೀಡಿಯಾದಲ್ಲೂ ನೋಡಿದೀವಿ. ಟಚ್ ಉಡ್ ಯಾರು ಕಂಡು ಬೀಳದೆ ಇರ್ಲಿ, ಆ ಜಾಕ್ ಪಾಟ್ ಮೂಮೆಂಟ್ ಇನ್ನೂ ಬ್ಯೂಟಿಫುಲ್ ಆಗಲಿ. ಈಗ ಚಂದ್ರಕಲಾ ಮಾತ್ರ ಬರ್ತೀನಿ, ನಿಮ್ಮ ಲೈಫ್ ಅಲ್ಲಿ ಆಗಿರುವಂತ ಒಂದು ಜಾಕ್ ಪಾಟ್ ಮೂಮೆಂಟ್. ಫಸ್ಟ್ ಟೈಮ್ ನನ್ನ ಮಗ ಗವರ್ಮೆಂಟ್ ಸೀಟ್ ಅಲ್ಲಿ ಅವನು ರ್ಯಾಂಕ್ ಸ್ಟೂಡೆಂಟ್ ಆಗಿ ಪಾಸ್ ಆದ, ಅದು ತುಂಬಾ ಒಂದು ಒಳ್ಳೆ ಮೂಮೆಂಟ್. ಅದ್ರ ಜೊತೆಗೆ ನಾನು ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಒಂದು ಸ್ವಂತ ಮನೆ ಮಾಡ್ಕೊಂಡೆ, ಅದು ತುಂಬಾ ಜಾಕ್ಪೇಟ್ ಮೂಮೆಂಟ್. ಅದೇ ಹೇಳಿದ್ರು ಸ್ತ್ರೀ ಶಕ್ತಿ ಅಂತ ಒಂದ್ ಹೆಣ್ಣು, ಅದು ಬೆಂಗಳೂರಲ್ಲಿ ಮನೆ ಮಾಡೋದಿದೆಯಲ್ಲ, ಅದು ಸುಲಭವಾದ ಮಾತೇ ಇಲ್ಲ. ಅದು ಏನು ಅಂದ್ರೆ ಎಂತ ಟೈಮ್ ಅಲ್ಲಿ ಅಂದ್ರೆ ನನ್ನ ಎರಡನೇ ಮಗ ಆಕ್ಸಿಡೆಂಟ್ ಆಗಿ ಅವನಿಗೊಂದು 40 ಲಕ್ಷ ಖರ್ಚು ಮಾಡಿ ಆದ್ಮೇಲೆ ಬೆಂಗಳೂರಲ್ಲಿ ಮನೆ ಮಾಡ್ಕೊಂಡಿದ್ದು, ಅದು ತುಂಬಾ 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 ಜಾಕ್ ಪಾಟ್ ಮೂಮೆಂಟ್ ನಂಗಂತ. ನಿಮ್ಮ ಜಾಕ್ ಪಾಟ್ ಮೂಮೆಂಟ್ ಯಾವ್ದು ಅಂದ್ರೆ ಹತ್ತಿರೋದು ಅಂತ ಹೇಳ್ಬೇಡಿ. ಅಳ್ಸಿರೋದು ಅಳ್ಸಿರೋದಕ್ಕೆ ಇವತ್ತು ಇಲ್ಲಿ ನಿಂತಿರೋದು ಆಬ್ವಿಯಸ್ಲಿ ನನ್ನ ಅಮೃತ ವರ್ಷಿಣಿ ಧಾರಾವಾಹಿ. ಸೊ ಅಲ್ಲಿಂದ ನನ್ನ ಜಾಕ್ ಪಾಟ್ ಮೂಮೆಂಟ್ ಸ್ಟಾರ್ಟ್ ಆಯ್ತು. ಸೊ ಇಲ್ಲಿವರೆಗೆ ಬಂದು ನಿಂತಿದ್ದೀನಿ ಅಂದ್ರೆ ಅದೇ ಕಾರಣ. ಬೇಬಿ, ನಿಮ್ಮ ಜಾಕ್ ಪಾಟ್ ಮೂಮೆಂಟ್ ಯಾವ್ದಿದೆ? ತುಂಬಾ ಸರಿ ಹೇಳ್ಕೊಂಡಿದ್ದೀನಿ, ಆದ್ರೂ ಮತ್ತೆ ಹೇಳ್ಕೊಳ್ಳೋದಕ್ಕೆ ಅಷ್ಟೇ ಖುಷಿ ಆಗುತ್ತೆ. ನನ್ನ ಮಗಳಿಗೆ ನಾನು ಜನ್ಮ ನೀಡಿದ್ದ ಒಂದು ಆ ಕ್ಷಣ ಆಯ್ತಲ್ಲ, ನಿಜವಾಗ್ಲು ಅದನ್ನ ನನ್ನ ಸಾಯ ತನಕ ಮರೆಯಕ್ಕಾಗಲ್ಲ. ಮತ್ತೆ ರೀಸೆಂಟ್ ಆಗಿ ನಾನು ಒಂದು ಮನೆ ಕೊಂಡ್ಕೊಂಡೆ. ಹೆಣ್ಣು ಮನ್ಸು ಮಾಡಿದ್ರೆ ಏನನ್ನು ಮಾಡಕ್ ಆಗಲ್ಲ ಅಂತ ಹೇಳದೇ ಇಲ್ಲ. ಅಂಡ್ ನೀವು ಮನೆ ಮಾಡಿರೋದು ಡೆಫಿನೆಟ್ಲಿ ಇಟ್ ಇನ್ಸ್ಪೈರ್ಸ್. ನಿಮ್ಮ ಮಗಳು ಜೀವನದಲ್ಲಿ ಯಾವಾಗ್ಲೂ ಖುಷಿ ಖುಷಿಯಾಗಲಿ, ಶಿ ಇಸ್ ವೆರಿ ವೆರಿ ಬ್ಯೂಟಿಫುಲ್. ಅಂಡ್ ನಿಮ್ಮ ಬದುಕಲ್ಲಿ ಯಾವಾಗ್ಲೂ ಖುಷಿ ತುಂಬಿರ್ಲಿ. ಥ್ಯಾಂಕ್ಸ್ ಲಾಟ್ ಅಪ್ಪ, ನಿಮಗೂ ಅಷ್ಟೇ. ಹೇಮಲತಾ ಅವರೇ, ನೀವೇಳಿ ನಿಮ್ಮ ಲೈಫ್ನ ಜಾಕ್ ಪಾಟ್ ಮೂಮೆಂಟ್ ಯಾವುದು? ದ ಡೇ ಒನ್ ನಾನು ದುಡಿಯಕ್ ಶುರು ಮಾಡಿದಂತಹ ದಿನ. ಸೊ ವೆನ್ ಐ ವಾಸ್ 11 years old ನಾನು ದುಡಿಯಕ್ ಶುರು ಮಾಡಿ. ಓ ಮೈ ಗಾಡ್. ಸೊ ಮನೆ ಪರಿಸ್ಥಿತಿ ಕಷ್ಟ ಇತ್ತಲ್ಲ, ಸೊ ಹೀಗಾಗಿ ನಾನೇ ದುಡಿದು ನಾನೇ ನನ್ನ ಮನೇನ ನಡೆಸಬೇಕಾದಂತಹ ಪರಿಸ್ಥಿತಿ ಇತ್ತು. ದ ಡೇ ಐ ಟುಕ್ ದಟ್ ಡಿಸಿಷನ್, ಇಲ್ಲ ನಾನು ದುಡಿಯಕ್ ಹೋಗ್ತೀನಿ, ನಾನು ದುಡಿದು ನಾನು ಏನನ್ನಾದ್ರೂ ಸಾಧನೆ ಮಾಡ್ತೀನಿ, ನನ್ನ ಮನೆಗೆ ಅನ್ನ ಹಾಕ್ತೀನಿ ಅಂತ ನಾನು ಶುರು ಮಾಡಿದ್ದು. ಅವತ್ತು ಏನೂ ಇಲ್ಲದೆ ಶುರು ಮಾಡಿದ್ದು, ಇವತ್ತು ನನಗೆ ದೇವರು ಇಲ್ಲಿವರೆಗೂ ತಂದು ನಿಲ್ಸಿರೋದು. ದಿಸ್ ಇಸ್ ದಿ ಜಾಕ್ ಪಾಟ್ ಮೂಮೆಂಟ್. Amazing, amazing, amazing. And Aishwarya, ನಿಮ್ಮ ಲೈಫ್ನ ಜಾಕ್ ಪಾಟ್ ಮೂಮೆಂಟ್? ಜಾಕ್ ಪಾಟ್ ಮೂಮೆಂಟ್ ಅಂತ ಒಂದು ನೆನಪಿರೋದು, ನನ್ನ ಮೊದಲನೇ ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿದಾಗ, ಅದಲ್ಲ ಜಾಕ್ ಪಾಟ್ ಮೂಮೆಂಟ್. ಹಿಯರ್ಸ್ ದ ಜಾಕ್ ಪಾಟ್ ಮೂಮೆಂಟ್. ನಾನು ಬರ್ತೀನಿ ಸ್ಕ್ರೀನ್ ಮೇಲೆ ಮೊದಲನೇ ಸಿನಿಮಾ ಸಿಂಹಾದ್ರಿ ಅಂತ, ಹಿಂಗೆ ತಿರುಗಿ ನೋಡ್ತೀನಿ, ನಮ್ಮಪ್ಪ ವಿಸಿಲ್ ಹೊಡಿತಾ ಇದ್ದಾರೆ, ಅಂಡ್ ಮೈ ಮದರ್ ಇಸ್ ಗೆಟಿಂಗ್ ಅಪ್ ಅಂಡ್ ಯು ನೋ ಕ್ಲಾಪಿಂಗ್. ನನಗೆ ಅದು ಜಾಕ್ ಪಾಟ್ ಮೂಮೆಂಟ್ ಅಂತ ಅನಿಸಿದ್ದು. ಅಮೇಜಿಂಗ್.